Hi friends, Orchid Fashions Swagata. Ivattu nimge ondu oval type rings use maadkondu ondu kuchu hege madodu anta helikortini nimge. Nodi adakke bekagiro materials ee tara oval shape rings. Male ee flower olage neevu yavadannu tagobodu. Ide aagbeku ade aagbeku antenilla. Yavadannu flower beads tagobodu. Amele adakke 80 strands dara nan maadkondidini neevu innu jaasti maadkobodu 120 atharanu tagondu maadbodu amele ondu soojige jari thread hak ittkondidini kuch kattadike banni start maadana nodi design ee tara barutte nimge idu ring meluk baradilla ಹಿಂದೆನು ನೀಟಾಗಿರುತ್ತೆ ಜಾಸ್ತಿ ಸ್ಟ್ರ್ಯಾಂಡ್ಸ್ ತಗೊಂಡು ನೀಟಾಗಿ ಮಾಡ್ಕೋಬಹುದು ಇದು 2 ಫಿಂಗರ್ಸ್ ಗೆ ನಾನು ತಗೊಂಡಿದ್ದೀನಿ ಅಳತೆ ಈ ತರ 2 ಫಿಂಗರ್ಸ್ ಇಟ್ಕೊಳ್ಳಿ ಅದೆಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು ಸೂಜಿಲಿ ದಪ್ಪ ಸೂಜಿ ಬರುತ್ತಲ್ಲ ಅದರಲ್ಲೂ ಬೇಕಿದ್ರು ನೀವು ಇದನ್ನ ಸೂಜಿಗೆ ಹಾಕೊಂಡು ಈ ತರ ಮಾಡ್ಕೋಬಹುದು ಇನ್ಸ್ಟೆಡ್ ಆಫ್ ಸೂಜಿ ನಾನು ಈ ತರ ಗಮ್ಮಲ್ ಅಂಟಿಸ್ಕೊಂಡು ಇದ್ ಮಾಡ್ತಾ ಇದೀನಿ ಈ ತರ ಒಂದು ಬೆರಳಷ್ಟು ಉದ್ದ ತಗೊಳ್ಳಿ ಅಂದಾಜು ಇಷ್ಟು ಉದ್ದ ಬರಬೇಕದು ಕುಚ್ಚು ಈ ತರ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಡ್ರಿ ಕ್ಲೀನ್ ಆಗಿ ಈ ತರ ಇದು ಮಾಡಿಕೊಂಡು ಫಸ್ಟು ನಾಟ್ ಹಾಕ್ಕೊಳ್ಳೋಣ ಈ ತರ ನಾಟ್ ಹಾಕ್ಕೊಂಡು ಇಟ್ಕೊಳ್ಳಿ ಸೂಜಿನ ಕಟ್ ಮಾಡಬೇಡಿ ಇವಾಗ ಈ ಸೂಜಿಲಿ ದಾರ ಇರುತ್ತೆ ಅಂದ್ಕೊಳ್ಳಿ ಇಲ್ಲಾಂದರೆ ಈ ಥರ ಎಂಡ್ ಮಾಡ್ಕೊಳ್ಳಿ ಗ್ಲೂವಲ್ಲಿ ಈ ಥರ ರಿಂಗ್ ಹಾಕ್ಕೊಂಡ್ಬಿಟ್ಟು ಅರ್ಧಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಅರ್ಧಕ್ಕೆ ಹಾಕ್ಕೊಂಡು ಇದನ್ನು ಈ ಕಡೆಗೆ ಸರಿಸ್ಕೊಳ್ರಿ ಕ್ಲೀನಾಗಿ ಈ ಥರ ಇಟ್ಕೊಂಡು ಇಲ್ಲಿಗೆ ತಿರ್ಗಾನು ಕಂಟಿನ್ಯೂ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಟ್ ಹಾಕ್ಕೊಳ್ಳಿ ಕ್ಲೀನಾಗಿ ಜರಿ ಥ್ರೆಡ್ಡಲ್ಲಿ ಈ ಥರ ತಗೊಂಡು ಈಗ ಇನ್ನೂ ಒಂದು ಇಲ್ಲಿ ನಾಟ್ ಹಾಕ್ಕೊಳ್ಳೋಣ ಅಂದಾಜು ಒಂದಿಷ್ಟೇ ಉದ್ದಕ್ಕೆ ಒಂದು ನಾಟ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ನಾಟ್ಸ್ ಹಾಕ್ಕೋಬೇಕಾಗತ್ತೆ ಈ ಥರ ಹಾಕ್ಕೊಂಡು ಇಲ್ಲಿಗೆ ಈ ಥರ ಸೂಜಿಲಿ ಬಂದು ಈ ಫ್ಲವರ್ ಬೀಡ್ ತಗೊಳ್ಳಿ ಈ ಫ್ಲವರ್ ಬೀಡು ಇದಕ್ಕೆ ಸರಿ ಹೋಗುವಂಥದ್ದು ತೊಗೋಬೇಕು ನೀವು ಚಿಕ್ಕ ತೊಗೊಂಡ್ರೆ ಚೆನ್ನಾಗಿರಲ್ಲ ಸೊ ಮತ್ತೆ ಈ ಥರ ಅರ್ಧಕ್ಕೆ ಈ ಥರ ಹೊಲ್ಕೊಂಡು ಇನ್ನೂ ಒಂದು ಸರಿ ಈ ಥರ ಬಂದು ಟೈಟಾಗಿ ಆಗುತ್ತೆ ಅವಾಗ ಬೀಡು ಈಗ ಈ ರಿಂಗ್ ಒಳಗೆ ಹೋಗಿ ಈ ಥರ ಹೋಗಿ
ಇದನ್ನು ಈ ಥರ ಕೆಳಗೆ ಇದು ಮಾಡ್ಕೊಳ್ಳಿ. ಇದು ತಿರ್ಗಾನು ನಾಟ್ಸ್ ಹಾಕ್ಕೊಳ್ಳೋಣ. ಥರ ನಾಟ್ಸ್ ಹಾಕ್ಕೊಂಡು ಹಿಂದಿಂದ ಸೂಜಿಲಿ ವಾಪಸ್ ಬರೋಣ. ಇದನ್ನು ಕಟ್ ಮಾಡ್ಕೊಳ್ಳಿ ಜರಿ ಥ್ರೆಡ್ನ. ಇದನ್ನು ಕ್ಲೀನಾಗಿ ನೋಡಿಕೊಂಡು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ಳಿ. ಚಿಕ್ಕದು ಬೇಕು ಅಂದರೆ ಲೆಂತ್ ಚಿಕ್ಕದು ಕಟ್ ಮಾಡ್ಕೊಳ್ಳಿ, ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೊಳ್ಳಿ. ಸೊ ಈ ಥರ ಬರುತ್ತೆ. ರಿಂಗ್ ಬರೋದಿಲ್ಲ ಫ್ರೆಂಡ್ಸ್, ಇದು ಹೊರಗಡೆಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಬರುತ್ತೆ ಹಿಂದೆ. ಇದಿಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ, ಲಿಗೆಂಟಾಗಿ ಕಾಣುತ್ತೆ ನೋಡಿ. ಯಾವ ಕಲರ್ ಬೇಕು ನೀವು ಆ ಕಲರ್ ಟ್ಯಾಸಲ್ಸ್ ಮಾಡ್ಕೋಬೋದು. ಸೊ ಇದು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ, ಡಿಫ್ರೆಂಟಾಗಿದೆ. ಹಿಂದೆನೂ ನೀಟಾಗಿ ಬರುತ್ತೆ, ಇದು ವರ್ಕ್ ಚೆನ್ನಾಗಿರುತ್ತೆ. ಒಂದೇ ಥ್ರೆಡ್ಡಲ್ಲಿ ಮಾಡ್ಕೊಂಡು ಹೋಗೋದು ಬೇಗನೂ ಆಗುತ್ತೆ. ಸೊ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿದ್ರೆ ನೀವು ಅಲ್ಲಿ ಆಲ್ ಆಪ್ಷನ್ಸ್ ಅಂತ ಬರುತ್ತೆ, ಆಲ್ ಆಪ್ಷನ್ನ ಒತ್ತಬೇಕಾಗತ್ತೆ. ಸೊ ದಟ್ ನಾನು ಯಾವುದು ಡಿಸೈನ್ ಹಾಕಿದ್ರು ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಶೇರ್ ಮಾಡ್ಕೊಳ್ಳಿ. ನೋಡೋಣ ಇನ್ನೊಂದು ಯಾವುದನ್ನು ಡಿಸೈನಿ ಹೇಳ್ಕೊಡ್ತೀನಿ ಅಲ್ಲಿ ತನಕ. ಎಲ್ಲರಿಗೂ ಬಾಯ್ ಬಾಯ್.